ಕರೋನ ಇದರಿಂದ ಮುಂದೂಡಲಾಗಿದೆ. ಆ ಪರಮಾತ್ಮ ರಾಮಚಂದ್ರ ದೇವರು ಆದಷ್ಟು ಬೇಗ ಕರೋನಾ ವ್ಯಾಧಿಯನ್ನು ತಡೆಗಟ್ಟಿ ಎಲ್ಲ ಜನಗಳಿಗೂ ಒಳ್ಳೇದು ಮಾಡಿ ಅದನ್ನು ಕಾರ್ಯಕ್ರಮ ನಾವು ಸುಮಾರು ಎಷ್ಟೋ ವರ್ಷಗಳಿಂದ ಕಾದಿದ್ದೆವು. ಮೊನ್ನೆ ಕೇಳಿದ ತಕ್ಷಣ ಬಹಳ ಆನಂದ ಆಯಿತು. ಅದು ಪೋಸ್ಟ್ ಪೋನ್ ಆಗಿದೆ. ಆ ಸ್ವಾಮಿ ಶ್ರೀರಾಮಚಂದ್ರ ದೇವರು, ಹನುಮಂತ ದೇವರು, ಲಕ್ಷ್ಮಣ ಸ್ವಾಮಿ, ಸೀತಾದೇವಿ ಎಲ್ಲರೂ ಸೇರಿ ದೇಶಕ್ಕೆ ಒಳ್ಳೆಯದಾಗಲಿ, ನಮ್ಮ ಕಾರ್ಯಕ್ರಮನೂ ಚೆನ್ನಾಗಿ ಸುಗಮವಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಇವತ್ತು ಬೋಧನರಾಮಸ್ವಾಮಿ ದೇವಾಲಯದಲ್ಲಿ ವಿಶೇಷವಾದ ಪೂಜೆ ಇದೆಲ್ಲ ನಡೆದಿದೆ. ಪರಮಾತ್ಮ ಎಲ್ಲರಿಗೂ ಒಳ್ಳೇದು ಮಾಡಿ ಆ ಕರೋನಾ ವ್ಯಾಧಿಯನ್ನು ತಡೆಗಟ್ಟಿ ಎಲ್ಲರಿಗೂ ದೇವರು ಸುಭಿಕ್ಷೆಯನ್ನು ಕೊಡಬೇಕಂತ ಕೋರ್ತಾ ಇದ್ದೀನಿ. ನಕ್ಷತ್ರ ಟ್ರಸ್ಟಿಂದ ವಿಶೇಷವಾಗಿ ಶ್ರೀರಾಮರ ಸಾಮ್ರಾಜ್ಯ ಕಲೋತ್ಸವ ಮಾಡಬೇಕಾಯಿತು, ಪಟ್ಟಾಭಿಷೇಕ ಆಗಬೇಕಾಗಿತ್ತು. ಕೋವಿಡ್ ವಿಧಾನದಿಂದ ಕೋವಿಡ್ಗೆ ಸಿಕ್ಕಂಥ ಒಂದು ವಿಷಮ ಪರಿಸ್ಥಿತಿಯಿಂದ ಈ ಮುಖ್ಯವಾದ ಕಾರಣದ ಮುಂದೂಡಲಾಗಿದೆ. ಎರಡು ಮೂರು ತಿಂಗಳು ಮುಂದೂಡಲಾಗಿದೆ. ಕೋವಿಡ್ ನಿಯಂತ್ರಣಕ್ಕೆ ಬಂದ ನಂತರ ಆವಳಿ ಕ್ಷೇತ್ರದಲ್ಲಿ ಮತ್ತೆ ಪಟ್ಟಾಭಿಷೇಕದ ಕಾರ್ಯಕ್ರಮ ನಡೆಸ್ತದೆ. ಆ ಸಂದರ್ಭವಾಗಿ ಇವತ್ತು ಒಂದು ಸಾಂಕೇತಿಕವಾಗಿ ಬೋಧನರಾಮಸ್ವಾಮಿ ದೇವಸ್ಥಾನದಲ್ಲಿ ಒಂದು ಸಣ್ಣದಾಗಿ ಸರಳವಾಗಿ ಚಟುವಾಗಿ ಭಕ್ತಿಯಿಂದ ಮತ್ತೆ ಪೂಜೆ ಮಾಡಿ ಇದೆಲ್ಲ ಕಾರ್ಯಕ್ರಮ ಮುಗಿದರೆ ನಮ್ಮ ಕೋವಿಡ್ ಸಂಪೂರ್ಣ ನಿಯಂತ್ರಣಕ್ಕೆ ಬಂದ ಮೇಲೆ ಆವಳಿ ತೀರ್ಥ ಕ್ಷೇತ್ರದಲ್ಲೇ ಮತ್ತೆ ಶ್ರೀರಾಮರ ಸಾಮ್ರಾಜ್ಯ ಪಟ್ಟಾಭಿಷೇಕ ನಿರ್ವಹಿಸ್ತೇವೆ. ಅಲ್ಲಿವರೆಗೂ ಸಾರ್ವಜನಿಕರು ಸ್ವಲ್ಪ ತಾಳ್ಮೆ ಇದ್ದು ಭಕ್ತಿಯಿಂದ ಇದ್ದು ಆ ನಂತರ ಕಾರ್ಯಕ್ರಮ ಶುರು ಮಾಡಿದಾಗ ಅತಿ ಭಕ್ತಿಯಿಂದ ಶ್ರದ್ಧೆಯಿಂದ ತಾವೆಲ್ಲ ಪಾಲ್ಗೊಳ್ಬೇಕಂತ ಹೇಳಿ ನಾವು ಪ್ರಾರ್ಥನೆ ಮಾಡ್ತೀವಿ. ಲಾಸ್ಟ್ ಟೈಮು 18 ರಿಂದ 22 ಆವಣಿಯಲ್ಲಿ ಕಲ್ಯಾಣೋತ್ಸವ ಮತ್ತು ಮಹಾಸಾಮ್ರಾಜ್ಯ ಪಟ್ಟಾಭಿಷೇಕ ಅನುಕೂಲ ಆಗಿದ್ವಿ. ಮಹಾಮಾರಿ ಕೊರೋನಾಯಿಂದ ಸರ್ಕಾರದ ವತಿಯಿಂದ ಸ್ವಲ್ಪ ಪೋಸ್ಟ್ಪೋನ್ ಮಾಡಿ ಅಂತೇಳಿ ಮನವಿ ಬಂದಿತ್ತು. ಜಿಲ್ಲಾಡಳಿತ, ತಾಲೂಕಾಡಳಿತ ಎಲ್ಲ ಕುತ್ಕೊಂಡು ಮಾತಾಡಿ ಒಂದು 3-4 ತಿಂಗಳಿಗೆ ಈ ಕೊರೋನಾ ಹೋಗೋವರೆಗೂ ಸ್ವಲ್ಪ ಪೋಸ್ಟ್ಪೋನ್ ಮಾಡ್ಕೊಂಡಿದ್ದೀವಿ. ಅದರ ಪರವಾಗಿ ಕಾರ್ಯಕ್ರಮ ಮತ್ತೆ ಅದು ಬಿಡೋದು ಚೆನ್ನಾಗಿರಲ್ಲ ಅಂತ ಹೇಳಿಬಿಟ್ಟು ಸಿಂಪಲ್ ಆಗಿ ನಮ್ಮ ಮುಳುಬಾಗಲು ಬೋಧನರಾಮ ಇವತ್ತು ರಾಮನವಮಿ ಪ್ರಯುಕ್ತ ಪಂಚಾಮೃತ ಅಭಿಷೇಕವನ್ನು ಮುಳುಬಾಗಲು ನಗರದಲ್ಲಿ ಶ್ರೀ ಗೋಧನರಾಮಸ್ವಾಮಿ ದೇವಾಲಯದಲ್ಲಿ ಟ್ರಸ್ಟ್ ವತಿಯಿಂದ ಅನುಕೊಳ್ಳಲಾಗಿದ್ವಿ. ಪ್ರಸಾದ ವಿತರಣೆ ಮಾಡಿ ಅಂದ್ಕೊಂಡಿದ್ದೀವಿ. ಅತಿ ಸರಳವಾಗಿ ಮಾಡಿದ್ದೀವಿ. ಜೈ ಶ್ರೀರಾಮ್.